ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯನ್ನು ಅಥವಾ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ಸರಳವಾಗಿ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಕಳಸವನ್ನು ಇಟ್ಟು ಯಾವ ರೀತಿ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇರೋದು ಇನ್ನೊಂದು ವಿಡಿಯೋದಲ್ಲಿ ಸರಳವಾಗಿ ಯಾವ ರೀತಿ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಮೊದಲನೇದಾಗಿ ಪೂಜೆಗಿಂತ ಮುಂಚೆ ಒಂದು ಟೇಬಲ್ ಮೇಲೆ ಒಂದು ಪೀಠವನ್ನು ಇಟ್ಟು ಆ ಪೀಠಕ್ಕೆ ಸ್ವಲ್ಪ ಅರ್ಶನವನ್ನು ಹಚ್ಚಿ ಆನಂತರ ಅಷ್ಟದಳ ಪದ್ಮವನ್ನು ನಾನು ಇದ್ದೀನಿ ಪುಟ್ಟದಾಗಿ ರಂಗೋಲಿಯನ್ನು ಹಾಕೊಂಡ್ಮೇಲೆ ಆ ರಂಗೋಲಿ ಮೇಲೆ ಸ್ವಲ್ಪ ಅರ್ಶನ ಸ್ವಲ್ಪ ಕುಂಕುಮ ಅಕ್ಷತೆ ಹಾಗೆ ಒಂದು ಹೂ ಇದ್ದರೆ ಹೂವನ್ನು ಇಟ್ಕೊಂಡು ಪೀಠವನ್ನು ಪೂಜೆ ಮಾಡ್ಕೊಳ್ಳಿ ಆನಂತರ ನಾನಿವತ್ತು ಮಾರ್ಗಶಿರ ಮಾಸದಲ್ಲಿ ಧನುರ್ಮಾಸ ಕೂಡ ಬರೋದರಿಂದ ವೆಂಕಟೇಶ್ವರ ಸ್ವಾಮಿ ಫೋಟೋ ಕೂಡ ಇಡ್ತಾಯಿದ್ದೀನಿ ಹಾಗಾಗಿ ಆ ಫೋಟೋನ ನೀಟಾಗಿ ಒರೆಸಿ ಅರ್ಶನಾ ಕುಂಕುಮ ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ ಜೊತೆಗೆ ಅಷ್ಟಲಕ್ಷ್ಮಿಯರ ಫೋಟೋ ಕೂಡ ಇಟ್ಕೋತಾ ಇದ್ದೀನಿ ಬರೀ ಒಂದೇ ಒಂದು ಲಕ್ಷ್ಮಿ ಇರೋವಂಥ ಫೋಟೋ ಇದ್ರೂ ಪರವಾಗಿಲ್ಲ ಆ ಫೋಟೋನೂ ಕೂಡ ಇಟ್ಟು ಪೂಜೆ ಮಾಡ್ಬೋದು ನಾನಿಲ್ಲಿ ಅಷ್ಟಲಕ್ಷ್ಮಿ ಫೋಟೋ ಜೊತೆಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇರೋವಂಥ ಫೋಟೋ ಕೂಡ ಇಟ್ಕೊಂಡಿದ್ದೀನಿ ಇವಾಗ ಎರಡೂ ಫೋಟೋಗಳಿಗೆ ಹೂವಿನ ಹಾರವನ್ನು ಹಾಕ್ಕೊಂಡು ಬೇರೆ ಹೂಗಳಿಂದ ಕೂಡ ಅಲಂಕಾರವನ್ನು ಮಾಡ್ತಾಯಿದ್ದೀನಿ ಮಲ್ಲಿಗೆ ಹೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಲ್ಲಿಗೆ ಹೂವಿನಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ ಸಿಗದೇ ಇದ್ದವರು ಯಾವ ಹೂವು ಸಿಗುತ್ತೋ ಅದೇ ಹೂವಿನಿಂದ ನೀವು ಅಲಂಕಾರವನ್ನು ಮಾಡ್ಕೊಳ್ಬೋದು ಇದು ಫೋಟೋ ಪೂಜೆ ಆದ ನಂತರ ಇವಾಗ ಕಲಸ ಪ್ರತಿಷ್ಠಾಪನೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಅದೇ ಫೋಟೋ ಮುಂದೆ ಒಂದು ವೀಳ್ಯದೆಲೆ ಆಗಲಿ ಅಥವಾ ಒಂದು ತಟ್ಟೆಯನ್ನಾಗಲಿ ಇಟ್ಕೊಂಡು ಆ ತಟ್ಟೆ ಮೇಲೆ ಅಥವಾ ವೀಳ್ಯದೆಲೆ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊಂಡು ಅಕ್ಕಿ ಮೇಲೆ ಕಳಸದ ಚೊಂಬನ್ನು ಇಟ್ಕೊಳ್ಬೇಕಾಗತ್ತೆ ಇದು ಸ್ಟೀಲ್ ಅಲ್ಲ ಸುಮಾರು ಜನ ಸ್ಟೀಲ್ ಅಂತ ಹೇಳ್ತಾರೆ ಇದು ಜರ್ಮನ್ ಸಿಲ್ವರು ಇವಾಗ ಈ ಒಂದು ಕಳಸದ ಒಳಗಡೆ ಶುದ್ಧವಾಗಿರುವಂಥ ನೀರನ್ನು ಹಾಕಿ ಅರ್ಶನಾ ಕುಂಕುಮ ಅಕ್ಷತೆ ಒಂದು ಹೂವನ್ನು ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಆನಂತರ ಇವಾಗ ಈ ಕಳಸದ ಒಳಗಡೆ ಒಂದು ಕಾಯಿನ್ನು ಒಂದು ಕವಡೆ ಒಂದು ಗೋಮತಿ ಚಕ್ರ ಹಾಗೆ ಒಂದು ಕಮಲದ ಬೀಜವನ್ನು ನಾನು ಹಾಕ್ತಾ ಇದ್ದೀನಿ ಇದೆಲ್ಲವೂ ಕೂಡ ಲಕ್ಷ್ಮಿಯ ಅಂಶ ಹಾಗಾಗಿ ಇವುಗಳನ್ನು ಈ ಕಳಸದ ಒಳಗಡೆ ಹಾಕೊಳ್ಳೋಣ ಅನಂತರ ಇವಾಗ ಐದು ವೀಳ್ಯದೆಲೆನ ಈ ಕಳಸದ ಒಳಗಡೆ ಇದ್ದೀನಿ ವೀಳೆದೆಳೆಯನ್ನು ಇಟ್ಟ ನಂತರ ನಾನಿವಾಗ ಅರ್ಶನದ ಕೊಂಬನ್ನು ಕಟ್ತಾ ಇದ್ದೀನಿ ಕಳಸವನ್ನು ನೀವು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಾ ಅಂತಂದರೆ ಅದು ಹೆಣ್ಣು ದೇವರು ಕಳಿಸಾದರೆ ಖಂಡಿತವಾಗ್ಲೂ ನೀವು ಮಾಂಗಲ್ಯವನ್ನಾಗಲಿ ಅಥವಾ ಅರ್ಶಿಣದ ಕೊಂಬಾಗಲಿ ಇಡಲೇಬೇಕು ಕಟ್ಟಲೇಬೇಕು ಇವಾಗ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡ್ಕೊಂಡಿರೋವಂಥ ತೆಂಗಿನಕಾಯನ್ನು ಇಟ್ಕೊಂಡಿದೀನಿ ತೆಂಗಿನಕಾಯಿಗೆ ನಾನು ಮುಖವಾಡ ಕೂಡ ಹಾಕ್ತಾಯಿದ್ದೀನಿ ಮುಖವಾಡ ಇಲ್ಲದೇ ಇರೋರು ಬರೀ ತೆಂಗಿನಕಾಯನ್ನು ಇಟ್ಟು ಹೂವಿನಿಂದ ಅಲಂಕಾರ ಮಾಡಿದ್ರೂ ಸಾಕು ಆನಂತರ ಲಕ್ಷ್ಮೀ ದೇವಿಯ ಕಳ್ಸೋಕ್ಕೆ ನಿಮ್ಮ ಹತ್ರ ಅಂಥ ಒಡವೆಗಳನ್ನು ಸಹ ಹಾಕ್ಬೋದು ಆನಂತರ ಹೂಗಳಿಂದ ಅಲಂಕಾರವನ್ನು ಮಾಡ್ಬೋದು ಇವಾಗ ನಾನು ದೀಪಗಳನ್ನು ಹಚ್ಕೊಂಡಿದ್ದೀನಿ ದೀಪಕ್ಕೆ ಹೂವನ್ನು ಇಟ್ಟು ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ಹೇಳ್ಕೊಂಡು ಗಣಪತಿ ಪೂಜೆಗೆ ತಯಾರು ಮಾಡ್ಕೊಳ್ತಾ ಇದ್ದೀನಿ ಅಭಿಷೇಕ ಮಾಡಿರುವಂತಹ ಗಣಪತಿ ವಿಗ್ರಹವನ್ನು ಒಂದು ವೀಳ್ಯದೆಲೆ ಮೇಲಾಗಲಿ ಅಥವಾ ಒಂದು ತಟ್ಟೆ ಮೇಲಾಗಲಿ ಇಟ್ಕೊಂಡು ಗಣಪತಿಗೆ ಪಂಚೋಪಚಾರ ಪೂಜೆ ಮಾಡಬೇಕು ಪಂಚೋಪಚಾರ ಅಂದರೆ ಅರ್ಶನ ಕುಂಕುಮ ಅಕ್ಷತೆ ವಸ್ತ್ರ ಹೂವು ಹಾಗೆ ಧೂಪ ದೀಪ ನೈವೇದ್ಯವನ್ನು ಸಮರ್ಪಿಸಬೇಕು ನಾನಿವಾಗ ಅರ್ಶನ ಕುಂಕುಮ ಅಕ್ಷತೆ ಗೆಜ್ಜೆ ವಸ್ತ್ರ ಹೂವನ್ನು ಇಟ್ಟು ಅಲಂಕಾರ ಮಾಡಿ ಆನಂತರ ಧೂಪ ಮಾಡ್ತಾಯಿದ್ದೀನಿ ಅಗರಬತ್ತಿ ಹಚ್ಕೊಂಡು ಆನಂತರ ಮತ್ತೆ ಇವಾಗ ನೈವೇದ್ಯವನ್ನು ಏನಾದರೂ ಒಂದು ಬಾಳೆಹಣ್ಣಾಗಲಿ ಒಂದು ಬೆಲ್ಲವನ್ನಾಗಲಿ ನೈವೇದ್ಯವನ್ನು ಮಾಡಿಬಿಟ್ಟು ಗಣಪತಿಗೆ ಅನಂತರ ಮಹಾಮಂಗಳಾರತಿ ಮಾಡಬೇಕು ಕರ್ಪೂರದಿಂದ ಇವಾಗ ಲಕ್ಷ್ಮೀ ವಿಗ್ರಹವನ್ನು ಕೂಡ ಇದನ್ನು ಅಭಿಷೇಕ ಮಾಡಿ ಇಟ್ಕೊಂಡಿರೋವಂಥದ್ದು ಇದನ್ನು ಒಂದು ವೀಳ್ಯದೆಲೆ ಮೇಲೆ ಇಟ್ಕೊಂಡಿದ್ದೀನಿ ಅನಂತರ ಲಕ್ಷ್ಮಿಗೂ ಕೂಡ ಪಂಚೋಪಚಾರ ಪೂಜೆಯನ್ನು ನೆರವೇರಿಸಬೇಕು ಅರ್ಶನ ಕುಂಕುಮ ಅಕ್ಷತೆ ಹೂ ಗೆಜ್ಜೆ ವಸ್ತ್ರ ಹಾಗೆ ಧೂಪವನ್ನು ಮಾಡಿ ದೇವಿಯನ್ನು ಆವಾಹನೆ ಮಾಡಬೇಕು ನಾನಿವತ್ತು ಮಾರ್ಗಶಿರ ಮಾಸದ ಈ ಒಂದು ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀನಿ ನಮ್ಮ ಮನೆಗೆ ಬಂದು ನಾನು ಕೊಡುವಂಥ ಆತಿಥ್ಯವನ್ನು ಸ್ವೀಕರಿಸುವಂಥ ದೇವಿಯನ್ನು ಕೇಳಿಕೊಂಡು ದೇವಿಗೆ ಮಡ್ಲಕ್ಕಿಯನ್ನು ಇಡಬೇಕು ಅಕ್ಕಿ ಬ್ಲೌಸ್ ಪೀಸು ಬಳೆ ಹಾಗೆ ವಿಳ್ಯದಲ್ಲೇ ಅಡಿಕೆ ಮತ್ತು ದಕ್ಷಿಣೆ ಬಾಳೆಹಣ್ಣನ್ನು ಇಟ್ಟರೆ ಸಾಕಾಗುತ್ತೆ ನೀವು ಬೇಕಿದ್ರೆ ಬೆಲ್ಲ ಕೊಬ್ಬರಿ ಬಟ್ಲು ಎಲ್ಲನೂ ಕೂಡ ಇಡ್ಬೋದು ಇವಾಗ ನಾನು ಲಕ್ಷ್ಮೀ ದೇವಿಗೆ ಅರ್ಚನೆಯನ್ನು ಮಾಡ್ತಾಯಿದ್ದೀನಿ ಅಷ್ಟೋತ್ತರವನ್ನು ಹೇಳಿಕೊಂಡು ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಕವಡೆ ಗೋಮತಿ ಚಕ್ರ ಕಮಲದ ಬೀಜ ಮೋತಿ ಶಂಕು ಹಾಗೆ ಲಕ್ಷ್ಮಿ ಕಾಯಿನ್ಸು ಇವೆಲ್ಲ ಕೂಡ ಬಳಸ್ಕೊಂಡು ಪೂಜೆಯನ್ನು ಮಾಡುವಂಥದ್ದು ಒಂದೊಂದು ಹೆಸರು ಹೇಳುವಾಗ ಇವೆಲ್ಲ ಒಂದೊಂದು ವಸ್ತುಗಳನ್ನು ದೇವಿಗೆ ಸಮರ್ಪಿಸುವಂಥದ್ದು ಪುಟ್ ಪುಟ್ಟಾಗಿರೋ ಪೂಜೆಗೆ ಬಳಸುವಂಥ ಗಾಜಿನ ಬಳೆಗಳು ಜೊತೆಗೆ ಆ ಶ್ರೀಫಲ ಇವೆಲ್ಲವನ್ನು ಕೂಡ ನಾನು ಲಕ್ಷ್ಮಿಯ ಅಷ್ಟೋತ್ತರಕ್ಕೆ ಬಳಸ್ತಾ ಇದ್ದೀನಿ ಇವಾಗ ಅಷ್ಟೋತ್ತರ ಮುಗಿದ ನಂತರ ಮತ್ತೆ ಇನ್ನೊಂದು ಸಲ ದೇವಿಗೆ ಧೂಪವನ್ನು ತೋರಿಸ್ಬೇಕು ಧೂಪ ಮಾಡಿದ ನಂತರ ನೈವೇದ್ಯವನ್ನು ಮಾಡಬೇಕು ನೈವೇದ್ಯಕ್ಕೆ ಇವತ್ತು ನಾನು ಹಣ್ಣನ್ನು ಇಟ್ಟಿದ್ದೀನಿ ಜೊತೆಗೆ ಕಾಯನ್ನು ಕೂಡ ನೈವೇದ್ಯ ಮಾಡ್ತಾಯಿದ್ದೀನಿ ಹಾಗೆ ವಿಶೇಷ ಪಂಚ ದೀಪಾರಾಧನೆಯನ್ನು ಮಾಡ್ತಾಯಿದ್ದೀನಿ ದೇವಿಗೆ ಪಂಚದೀಪಾರಾಧನೆ ನಾನು ಕಮಲದ ಬತ್ತಿಯಲ್ಲಿ ಮಾಡ್ತಾ ಇರೋವಂಥದ್ದು ಈ ದೀಪವನ್ನು ಯಾವ ರೀತಿ ಹಚ್ಚಬೇಕು ಹೇಗೆ ಹಚ್ಚಬೇಕು ಅನ್ನೋದೆಲ್ಲದೂ ಕೂಡ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಆ ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇವಾಗ ಹಣ್ಣುಗಳನ್ನು ನೈವೇದ್ಯ ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ ನೀವು ಬೆಲ್ಲದಿಂದ ಮಾಡಿರುವಂತಹ ಯಾವುದೇ ನೈವೇದ್ಯವನ್ನು ಇಟ್ಟರು ದೇವಿಗೆ ತುಂಬಾ ಪ್ರೀತಿ ಪಾಯಸ ಆಗಿರ್ಬೋದು ಬೆಲ್ಲದನ್ನ ಆಗಿರ್ಬೋದು ಈ ರೀತಿಯಾದಂಥದ್ದು ಇವಾಗ ಕಾಯನ್ನು ಕೂಡ ಹೊಡ್ಕೊಂಡು ಬಂದು ನೈವೇದ್ಯ ಮಾಡಿ ಮಹಾಮಂಗ್ಳಾರತಿಯನ್ನು ಮಾಡ್ತಾಯಿದ್ದೀನಿ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿ ಆದ ನಂತರ ಮಾರ್ಗಶಿರ ಮಾಸದ ವ್ರತದ ಕಥೆಯನ್ನು ನೀವು ಓದಬೇಕು ಇರಲಿಲ್ಲ ಅಂದರೆ ಪರವಾಗಿಲ್ಲ ದೇವಿಯನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಿ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳಿ ಆರತಿಯನ್ನೆಲ್ಲ ದೇವ್ರ ಕಡೆ ತೋರಿಸ್ಬಿಟ್ಟು ನೀವು ಕೂಡ ಮಹಾಮಂಗ್ಲಾರತಿಯನ್ನು ಮನೆ ಮಂದಿಯೆಲ್ಲ ತಗೊಂಡು ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಮೂರು ಪ್ರದಕ್ಷಿಣೆಯನ್ನು ಹಾಕಿ ದೇವರಿಗೆ ಸಮರ್ಪಿಸ್ಬಿಟ್ಟು ಆನಂತರ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಈ ಲಕ್ಷ್ಮೀ ವ್ರತವನ್ನು ಮಾರ್ಗಶಿರ ಮಾಸದಲ್ಲಿ ಗುರುವಾರದಂದು ಮಾಡೋವಂಥದ್ದು ನಿಮಗೆ ಸಾಧ್ಯವಾದರೆ ಅಂದರೆ ನಾಲ್ಕು ದಿನ ನಾಲ್ಕು ವಾರಗಳು ಮಾಡಿ ಸಾಧ್ಯವಾಗ್ದವರು ಒಂದೇ ಒಂದು ವಾರ ಮಾಡಿದ್ರೂ ಕೂಡ ಸಾಕು ಯಾವತ್ತು ವ್ರತವನ್ನು ಮಾಡ್ತೀರೋ ಅವತ್ತು ಮೂರು ಜನ ಆಗಲಿ ಐದು ಜನ ಆಗಲಿ ಮುತ್ತೈದೆಯರನ್ನ ಕರೆದು ಅರ್ಶನ ಕುಂಕುಮ ತಾಂಬೂಲವನ್ನು ಕೊಟ್ಟು ಕಳಿಸಿ ಹಾಗೆ ಈ ಪೂಜೆ ಎಲ್ಲ ಮುಗಿದ ನಂತರ ಮುತ್ತೈದರಿಗೆಲ್ಲ ಕುಂಕುಮ ತಾಂಬಲ ಕೊಟ್ಟಿದ ನಂತರ ಕೆಂಪಾರ್ತಿಯನ್ನು ಮಾಡಿ ಕದಲಿಸ್ಬೇಕಾಗತ್ತೆ ಪೂಜೆಯನ್ನು ನೀವು ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡ್ಬೋದು ಹಾಗೆ ಸಂಜೆ ಗೋಧೂಳಿ ಸಮಯದಲ್ಲೂ ಮಾಡ್ಬೋದು ಎಲ್ಲ ಮುಗಿದಿದ ನಂತರ ಗುರುವಾರನೇ ದೇವ್ರನ್ನ ಕದಲಿಸ್ಬಿಟ್ರೆ ಒಳ್ಳೆಯದು ಯಾಕಂದರೆ ಶುಕ್ರವಾರ ದೇವಿಯನ್ನು ಕದಲಿಸಬಾರ್ದು ಹಾಗೆ ನಿಮಗೆ ಮೂರು ದಿನ ಇಟ್ಕೊಳ್ತೀರಾ ಅಂತಂದರೆ ಗುರುವಾರ ಶುಕ್ರವಾರ ಬಿಟ್ಟು ಶನಿವಾರ ಪೂಜೆಯನ್ನು ಮಾಡಿ ಆನಂತರ ಕದಲಿಸ್ಬೋದು ದೇವರನ್ನು ಬಲಭಾಗಕ್ಕೆ ಮೂರು ಸಲ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್